ಕೆಲವರಿಗೆ ಮೀಸೆ ಇರ್ತದೆ, ದಿನ ಪೋಲಿಸಿಕೊಳ್ಳುವ ಹೊರೆ ಬರ್ತದೆ. ಏನು ಪಾಪ ಇಟ್ಕೊಳ್ಬೇಕಂತ ಮನಸ್ಸಿರ್ತದೆ ಕೆಲವರಿಗೆ, ಅಯ್ಯೋ ಹೋಗಬೇಕಿಲ್ಲ. ಅಪ್ಪ ಆ ಮೀಸೆಗೆ ಆ ಪ್ರಯೋಜನ ಗಡ್ಡ ನಿನಗೆ ಕಿತ್ತು ಕೊಡ್ಲ ನಾನು. ಹೇಳಪ್ಪ ಕಿತ್ತು ಕೊಡ್ಲಿಕ್ಕೆ ಅದಿರ್ತದ ಅಟ್ಟಿ ಸಿದ್ಧ ಕಿತ್ತು ಕೊಡುವುದು ಹಾಕಲ್ಲ. ಅದು ನಿಮ್ಮ ಮುಖಕ್ಕೆ ಶೋಭೆಯಾಗಿ ನಾನು ಆ ಹೆಜ್ಜಿಗೆ ಹಲ್ಲತ್ತು ನೋಡಿದ್ರೆ ಹೆಜ್ಜಿಗೆ ಉಂಟು ಹೊರಕುಂಟಲ್ಲ ಕೇಳಿ ಅದು ಚಂದ ಹೆಚ್ಚಿಗೆ ಉಂಟು. ಯಾವತ್ತು ಹಲ್ಲೆನ್ನುವುದು ನೇರವಾಗಿ ಇರಬಾರ್ದಂತೆ, ಅದು ಚಂದ ಕಾಣುವುದಿಲ್ಲ. ಒಂದು ಸ್ವಲ್ಪ ಆಚೆ ಹೆಚ್ಚು ಇದ್ರೆ ಮಾತ್ರ ಚಂದ ಕಾಣುವುದು ಗೊತ್ತಾಗ್ತದೆ ಎದುರಿನೇನೋ ಕೃತಕ ಅಂತ. ಹಾಗೆ ಅದು ಚಂದ ಕಾಣ್ತಾ ಇದ್ದೀವಿ. ನಿಮ್ಮ ರೂಪಕ್ಕೆ ನಾನು ಸಂಪೂರ್ಣ ಮನಸ್ಸೋತು ಹೋದವಳು. ಶಂಕರ ಮಗಳು ನಮ್ಮ ಮನೆಯಲ್ಲಿ ಇದ್ದು ಹಾಗೆ ನನ್ನ ಕೆಲವರೆಲ್ಲ ಬೆಣ್ಣೆಯಿಂದ ಕೂದಲಿದೆಯು, ನೀನು ಕೂದಲಿಂದಲೇ ಬೆಣ್ಣೆ ತೆಗೆಯುವ. ಬಹಳ ಮುಡುಪಾಗಿ ಮಾತಾಡ್ತೀಯ, ಬಹಳ ಕಂದ ಉಂಟು ನಿನ್ನ ಮಾತು. ಆ ವೈಖರಿ ಅದೆಲ್ಲ ಕಂದ ಉಂಟು. ನಿನ್ನ ಮಾತು ಕೇಳಿದ್ರೆ ನಿನ್ನ ಬಗ್ಗೆ ಹೇಳುವ ಅಂತ ನಾನೆಂತದ್ದು ನಮ್ಮ ಅಪ್ಪ ಮಾತಾಡ್ತಾ ನಮ್ಮ ಅಪ್ಪ. ಹೌದಪ್ಪ, ಕೆಲವು ಸಲ ಮಳೆ ಬರ್ಲಿಕ್ಕೆ ಆಗುವಾಗ ಕಂಪೆ ಇವು ಮಾತಾಡ್ತದೆ. ನಿನ್ನ ಅಪ್ಪ ನನಗೇನು ಗೊತ್ತುಂಟ, ಒಂದು ಹೊತ್ತಿನ ಅನ್ನ ಹಾಕಿದವ, ನನ್ನ ಪ್ರಾಣ ಉಳಿಸಿದವ, ಒಂದು ಅರ್ಥದಲ್ಲಿ ನನಗೂ ಅಪ್ಪನಿಗೆ ಸಮ. ಅಪ್ಪನಿಗೆ ಸಮ ಅದ್ರ ತೊಂದರೆ ಇಲ್ಲ. ಅವ ಏನ್ ಹೇಳಿ, ಅವನು ನನ್ನ ಮನೆಗೆ ಬಂದ, ಉಂಡವ, ಉಂಡ ಮನೆಯಲ್ಲೇ ಗುಂಡು ಹೊಡೆದನಲ್ಲ, ನನ್ನ ಮಗನ ತಲೆ ಹಾಳು ಮಾಡಿದನಲ್ಲ, ನನ್ನ ಮಗನನ್ನು ಹೇಗೋ ಹೇಳಲಿಕ್ಕೆ. ನಮ್ಮ ಅಪ್ಪನಿಗೆ ಗೊತ್ತಾದ್ರೆ ನನಗೇನೋ ಅಪಮಾನ ಬಂದಿತ್ತು, ಅಪರಾಧ ಆದೀತು ನನ್ನದು. ದಯಮಾಡಿ ಹೇಳ್ತೇನೆ, ನೀನು ನನ್ನನ್ನೆಲ್ಲ ಬಯಸುವುದು ಸರಿಯಲ್ಲ. ಇನ್ನೊಂದು ಮಾತು ಇಲ್ಲ ನೋಡೋ, ಈ ಹಳೆಯ ಪುಸ್ತಕ ಅಂತ ಒಂದು ಉಂಟಲ್ಲ, ಅದೆಲ್ಲ ನಿನಗೆ ಹೇಳಿದ್ದಲ್ಲ. ನಿನಗೆ ಒಂದು ಉಪಮೆ ಹೇಳ್ತೇನೆ, ನಾನು ಮದುವೆಯಾದವ, ನನಗೆ ಅಂತಲೇ ಒಂದು ಗ್ರಂಥ ಉಂಟು, ಅದನ್ನು ನಾನೇ ಓದಬೇಕಷ್ಟೇ. ಮತ್ತೊಬ್ಬರು ಓದಿ ಬಿಟ್ಟ ಗ್ರಂಥ ಇದು, ಆದ್ದರಿಂದ ನೀನು ಇನ್ನೂ ಗ್ರಂಥ ತೆಕ್ಕೊಳ್ಳಿಕ್ಕೆ ಇರುವವಳು. ನೀನೊಂದು ಏನಾದ್ರೂ ಹೊಸ ಗ್ರಂಥ ತೆಕ್ಕೊಂಡು ಓದುವುದು ಒಳ್ಳೆಯದು. ಇಲ್ಲ, ನೀವು ಹೇಳುವುದೆಲ್ಲ ಶುದ್ಧ ತಪ್ಪೇ. ಇದೀಗ ಹಳೆಯ ಪುಸ್ತಕ ಓದಿ ಬಿಟ್ಟದ್ದು, ಹಾಗಾಗಿ ಇದು ಬೇಡ ಅಂತ ಹೇಳುದಲ್ವಾ? ಇಲ್ಲ ಸ್ವಾಮಿ, ನನಗೆ ಹಳೆ ಪುಸ್ತಕವೇ ಬೇಕು. ಈ ಹೊಸ ಪುಸ್ತಕದಲ್ಲಿ ಏನಿರ್ತದೆ, ಮುಖಪುಟ ಒಂದು ಒಳ್ಳೆದಿರ್ತದೆ ಮಾತ್ರ, ಒಳಗೆ ಏನು ಇರುವುದಿಲ್ಲ. ಈ ಹಳೆ ಪುಸ್ತಕದಲ್ಲಿ ವಿಚಾರ ವಿಷಯಗಳಿರುವುದು, ಹಾಗಾಗಿ ಅನುಭವಕ್ಕೆ ತುಂಬಾ ಒಳ್ಳೆಯದದು. ಅದೇ ಇರಲಿ ನಮ್ಗೆ ಏನ್ ದೇವ್ರೆ, ಮದುವೆಯಾಗದ ಹೆಣ್ಮಕ್ಕಳೆಲ್ಲ ಹಳೆ ಪುಸ್ತಕವೇ ಬೇಕು ಅಂತ ಹೇಳಿದ್ರೆ, ಹೊಸ ಪುಸ್ತಕ ಇಟ್ಕೊಂಡವರು ಎಂತ ಸಾಯಿ ಮತ್ತೆ ಅವರು ಅದನ್ನು ಹಳೆ ಪುಸ್ತಕ ನೋಡ್ಕೊಂಡ್ರೆ ಆಯ್ತಾ? ಸರಿಯಾಯ್ತು, ಮದುವೆ ಆಗದೇ ಇರುವ ಹೆಣ್ಮಕ್ಕಳು ಮದುವೆಯಾದ ಗಂಡು ಮಕ್ಕಳನ್ನು ನೋಡ್ಲಿ, ಮದುವೆ ಆಗದೇ ಇರುವ ಗಂಡು ಮಕ್ಕಳು ಮದುವೆ ಆದ ಹೆಣ್ಮಕ್ಕಳನ್ನು ನೋಡ್ಲಿ ಅಂತ ನೋಡ್ಕೊಂಡ ಸಂದೇಹ ನೋಡ್ಕೊಂಡಿರಿ. ನಮ್ಗೇನು, ನಾವೆಲ್ಲ ನೋಡ್ಕೊಂಡ್ರೆ ಎಂತದ್ದು ನೋಡ್ಕೊಳ್ಳು? ನಮ್ಮ ಅಪ್ಪ ಮನೆ ಮಗ ಆಗಿದೆ, ನನಗೊಬ್ಬ ಮಗ ಇದ್ದಾರೆ, ನಾನು ನಿಮಗೆ ಜನ ಅಲ್ಲ. ನಮ್ಮ ಅಪ್ಪ ಬೈತಾರ ಅಂತ ಹೇಳಿದ್ರಿ ನಿಮಗೆ? ಹೌದು. ಯಾಕೆ ನಾನು ಇಲ್ಲಿಗೆ ಬರುವುದು ನಮ್ಮ ಅಪ್ಪನಿಗೆ ಗೊತ್ತುಂಟು. ಸತ್ಯ, ಇದು ಒಳ್ಳೆ ಕುಲ ಅಂತ ಒಂದು ಹೊತ್ತಿನ ಊಟ ಕೊಟ್ಟು ಮಗಳನ್ನೊಂದು ಕೊತ್ತಿಗೆ ಕಟ್ಟಬಹುದು. ಆಗಲ್ಲ, ಮತ್ತೆ ನಿಮಗೀಗ ಮದುವೆ ಆಗಿದೆ ಅಂತ ಹೇಳಿದ್ರೆ ನನಗೆ ಏನು ಬೇಸರ ಇಲ್ಲ. ಸುಧಾರಿಸಿಕೊಳ್ಳುವ ದೊಡ್ಡ ಗುಣ ಎನ್ನುವುದು ನನ್ನ. ಮತ್ತೆ ಹಾಗಾಗಿ ನೀವು ನನಗೆ ಬೇಕು, ನೀವು ನನ್ನನ್ನು ಮದುವೆ ಆಗಲೇಬೇಕು. ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನೀವು ಊಟ ಮಾಡಿದ್ದೀನಿ, ಅದಕ್ಕೆ ನೀವು ನನ್ನನ್ನು ಮದುವೆ ಆಗ್ಬೇಕು. ಊಟ ಮಾಡಿದ ಮನೆಯಲ್ಲೆಲ್ಲ ಮದುವೆ ಆಗುತ್ತಿದ್ರೆ ನಮಗೆ ಬಹಳ ಆಗ್ತಿತ್ತು. ಹೌದಪ್ಪ, ಊಟ ಮಾಡಿದ ಮನೆಯಲ್ಲೆಲ್ಲ ಮದುವೆ ಆಗುವುದೇ ಹೌದಂತಿದ್ರೆ ಹೆಚ್ಚಿಗೆ ಮದುವೆ ನಿಮಗೆ ಆಗ್ತಿತ್ತೋ ಏನು? ಅದಕ್ಕೆ ಹೇಳುದು, ಊಟ ಮಾಡಿದ ಮನೆ ಅಂತಂದ್ರೆ ನಾವು ಹಾಗೆಲ್ಲ ಮಾಡುವವರಲ್ಲ. ನಮಗೆ ಊಟ ಕಳಿಸಿದ ಮನೆ ಅಂತ ಹೇಳಿದ್ರೆ ತಾಯಿ ಮನೆ ಆಗಿ ನಾವಲ್ಲಿ ಎರಡೇ ಇಸ್ಕೋಬಾರದು. ನೋಡೋ, ನಿನ್ನಲ್ಲಿ ಎಲ್ಲ ಉಂಟು, ನಮಗೆ ಬೇಡ. ನಿಮ್ಮ ಮನೆಯ ಊಟ ಒಳ್ಳೆದಾಗಿದೆ, ಬೇಕಾದವರಿಗೆ ನಾಲ್ಕು ಸ್ವಲ್ಪ ಹೆಚ್ಚು ಬಡಿಸಿ, ನಮಗೆ ಬೇಡ. ನನಗೆ ಬೇಕಲ್ಲ, ನನಗೆ ಬೇಡಲ್ಲ. ಎಂತದ್ದು ಮಾಡುವುದು? ಅದೆಂತದ್ದು ಬೆಳಗಿನ ಬಗಾರ ಮಾಡುದು ಮನಸ್ಸು ಅಂತ ಹೇಳಿದ್ರೆ ಮೂಡುವುದು ಮೂಡ್ಲಿ. ಎಂತದ್ದು ಮೂಡ್ಲಿ? ಒಂದು ಮಾತು
ಇಲ್ಲದೆ ಇದ್ದು ಗಂಡಿಗೆ ಮನಸ್ಸಿದ್ರೆ ಏನೂ ಆಗಿ ಅದಿ. ಆದರೆ ಗಂಡಿಗೆ ಮನಸ್ಸಿಲ್ಲದೆ ಹೆಣ್ಣಿಗೆ ಮನಸ್ಸಿದ್ರೆ ಎಂತದ್ದು ಆಗುವುದಿಲ್ಲ. ನೀವು ಹೋಗು, ನೀ ಕೇಳಿ ತಿಳಿ ಸಿಕ್ಕುವುದಿಲ್ಲ, ಹಾಗೆ ಅದಕ್ಕೆ ನಿಮ್ಮ ಡಿಪೆಂಡ್ ಇದೆ. ನಿನ್ನ ಜಾತಿಯ ಗಂಡು ಮಕ್ಕಳಿಗಿಂತಲೂ ನಿನ್ನ ಜಾತಿಯ ಹೆಣ್ಣು ಮಕ್ಕಳು ಬಹಳ ಅಪಾಯ. ಹಾಗೇನಿಲ್ಲ,
ನಾನು ಸಿಕ್ಕಿ ಸಿಗಲಿಗಿದ್ದೇನೆ ಈಗ ನೋಡಿದ್ದೇನೆ ಅದಿಲ್ಲ. ಅದಕ್ಕೆ ನಾನೇನ್ ಮಾಡ್ಬೇಕು? ನೀವ್ ಎಂತದ್ದು ಮಾಡುದು ಬೇಡ. ಈಗ ನಾನೇ ನಿಮ್ಮೋಳಾದ ಮೇಲೆ ನನ್ನದೆಲ್ಲ ನಿಮಗೆ ಅಲ್ವಾ? ನಿಮ್ಮಲ್ಲಿ ಇರ್ಲಿ ನಿಮ್ಮದ್ದು ಎಂತದ್ದು ನನಗೆ ಬೇಡ. ಅದು ನಿಮ್ಮಲ್ಲಿ ಇರ್ಲಿ ಅಂತ ಯಾವುದು ನಾನು ತಂದುಕೊಳ್ಳಿಲ್ಲ. ಸುಮ್ಮನೆ ಇರಿ, ನೀವು ಇಲ್ಲಿ ಇರುವುದು ನಾವಿಬ್ರೆ. ನಾನಲ್ಲಿ ಇಟ್ಟಿದ್ದೇನೆ ಅದು ಇಲ್ಲ ಅಂತ ಹೇಳಿದ ಮೇಲೆ ಅದು ನಿಮ್ಮಲ್ಲೇ ಇರ್ಬೇಕಲ್ಲ. ನನ್ನಲ್ಲಿಲ್ಲ ಅಂದಿರಲ್ಲ, ನೋಡಿ ನನ್ನಲ್ಲಿಲ್ಲ. ನೀವು ತೆಗೆದಿಲ್ಲ ಚಿತ್ತಾರ ಹಂಸ. ಆ ಬಿಳಿ ಕೂಟದಲ್ಲಿ ಸಿಕ್ಕಿ ಸಿಕ್ಕ ಮುತ್ತಿನ ಮಾಲೆಯು ಚಿತ್ತಾರದ ಹಂಸ ಜೀವಂತವಾಗಿ ಎದ್ದು ನುಂಗುವುದನ್ನು ನಾನು ಈಗ ಈ ಕಣ್ಣಿನಿಂದ ನೋಡಿದ್ದೇನೆ. ಇಲ್ಲಿ ಅಯ್ಯೋ ಬೇಡ ಬಿಡಿ, ನೀವೇ ತಕ್ಕೊಂಡ್ರೆ ನಿಮ್ಮಲ್ಲೇ ಇರ್ಲಿ, ಅದು ನೀವೇ ಹಾಕಿಕೊಳ್ಳಿ, ನನಗೇನು ಆದಿತಾ? ನನ್ನ ಮಾತಿಗೆ ಎಂತ ಸಂಬಂಧ ಅಂತ ನನಗೆ ಗೊತ್ತಾಗುತ್ತೆ. ಒಮ್ಮೆ ಮುಗಿನ ಮಾಡಿ ನಾನು ತೆಗೆದದ್ದು ಅಂತ ಹೇಳಿ, ನಾ ತೆಗೆದಿದ್ರೆ ನಿಮಗೆ ಆಯ್ತು ಅಂತ ಹೇಳಿ, ಅದ ಮೇಲೆ ಯಾವ ವಿಷಯ? ನನ್ನನ್ನು ಮದುವೆ ಆಗಿ ಅಂತ ಹೇಳಿ ಒಂದಕ್ಕೊಂದು ಸಂಬಂಧ ಕೊಟ್ಟೇನೆ. ಈಗ ನಾನು ಮುಕ್ಕಿನ ಮಾಲೆಯನ್ನು ತೆಗೆದವನೇ ಹೌದು ಅಂತ ಇದ್ರೆ ನಾ ಕಳ್ಳ ಅಲ್ವಾ? ಒಬ್ಬ ಕಳ್ಳ ಗಂಡನಾಗಬೇಕು ಅಂತ ಯಾವ ಸಂಭಾವ್ಯತೆಯ ಹೆಣ್ಣಾದ್ರೂ ಒಪ್ಪಿ ಅಲ್ಲ. ಈಗ ಎಲ್ಲಿ ಹೋಗಿ ಕಳ್ಳತನ ಮಾಡಿದ್ದಲ್ವಲ್ಲ? ಮನೆಯಲ್ಲೇ ಆದರೂ ಕಳ್ಳತನ ಕಳ್ಳತನವೇ ಹೌದಲ್ಲ. ಈಗ ನನ್ನ ಎಲ್ಲ ಕಳ್ಳರು ಅದು ನಿಮ್ಮಲ್ಲೇ ಇರುದಲ್ವಾ? ಏನೋಗ್ತದೆ ಹಾಗಾದ್ರೆ ಕಳ್ಳನನ್ನೇ ಮದುವೆ ಆಗ್ಬೇಕು ಅಂತ ಇದ್ದೀಯ ನೀನು? ಒಂದೇ ನೀವು ಮಾಲೆ ಕೊಡ್ಬೇಕು ನೋಡು. ಕಳ್ಳನನ್ನಾದರೂ ಗಂಡನಾಗಿ ಪಡೆಯಬೇಕು ಅಂತ ಆಶೆ ಮಾಡುವ ಕಳ್ಳಿಯನ್ನು ನಾ ಮದುವೆ ಆಗ್ತೀನಿ. ನೀವು ಮೊದಲೇ ಮದುವೆ ಆಗ್ಬೇಕು. ಆಗುದಿಲ್ವಾ? ಆಗುದಿಲ್ಲ. ಮಾಲೆ ನನ್ನಲ್ಲಿಲ್ಲ. ಮದುವೆ ನಾನಿಲ್ಲ ಅದಕ್ಕೆ ಮಾಲೆ ಕೊಡಿ. ಯಾರೂ ಇಲ್ಲ. ಎರಡು ಇಲ್ಲ ಅಂತ ಹೇಳಿದ್ರೆ ಮದುವೆ ಆಗ್ಬೇಕು. ಇಲ್ಲದಿದ್ರೆ ನನ್ನ ಮುತ್ತಿನ ಹಾರವನ್ನು ಕೊಡಿ. ಹಾಗೆ
ತೀರ್ಮಾನ ಮಾಡಿದೆ. ನಾನು ಹಾರ ಸತ್ತವನೇ ಹೌದು ಅಂತ ಇದ್ದೆ. ನಿಮ್ಮ ಮಗಳನ್ನು ಮದುವೆಯಾಗಲಿದ್ದ ಹಾರ ಸಿಕ್ಕಿದ ನಮ್ಮ ಕುಟುಂಬ ಡಾಕ್ಟರ್ ಅದೆಲ್ಲ ಅಡಿಕಲ್ಲ ಸಣ್ಣವಾಗಿಲ್ಲ ಅಂತ ಏನ್ ಮಾಡ್ಬೇಕು